ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಎಂ ಎಲ್ ಎ ಆಗೋಕೆ ಮಿನಿಮಮ್ ಇಪ್ಪತ್ತೈದು ವರ್ಷ ಆಗಿರ್ಲೇಬೇಕು ಅನ್ನೋ ರೂಲ್ಸ್ ಇದೆ ಇದೇ ತರ ಎಗಳು ನಿವೃತ್ತರಾಗೋಕು ಒಂದು ವಯಸ್ಸನ್ನ ಫಿಕ್ಸ್ ಮಾಡಬೇಕು ಅನ್ನೋ ಕೂಗು ಆಗಾಗ ಕೇಳಿ ಬಂದ್ರು ಇದುವರೆಗೆ ಅದು ಸಾಧ್ಯವಾಗಿಲ್ಲ ಹೀಗಾಗಿಯೇ ಎಪ್ಪತ್ತು ಎಂಬತ್ತು ಅಷ್ಟೇ ಯಾಕೆ ತೊಂಬತ್ತು ವರ್ಷ ದಾಟಿದವರು ಕೂಡ ಎಂಎಲ್ ಎ ಮಿನಿಸ್ಟರ್ ಆಗ್ತಿರ್ತಾರೆ ಹಾಗಿದ್ರೆ ಕರ್ನಾಟಕದ ನೂತನ ಶಾಸಕರಲ್ಲಿ ಹೆಚ್ಚು ವಯಸ್ಸಾದ ಶಾಸಕರು ಯಾರು ಅವರ ವಯಸ್ಸೆಷ್ಟು ಅವರನ್ನ ಜನ ಎಷ್ಟು ಓಟ್ಗಳಿಂದ ಗೆಲ್ಲಿಸಿ ಕಳಿಸಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಂಬರ್ ಒಂದು ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ಶಾಮನೂರು ಶಿವಶಂಕರಪ್ಪಾಗೆ ಬರೋಬ್ಬರಿ ತೊಂಬತ್ತೊಂದು ವರ್ಷ ವಯಸ್ಸು ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ಬಂದ್ರೆ ತೊಂಬತ್ತೆರಡು ಆಗುತ್ತೆ ಈ ಮೂಲಕ ರಾಜ್ಯದ ಹೆಚ್ಚು ವಯಸ್ಸಾದ ಶಾಸಕ ಎನಿಸಿಕೊಂಡಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಇವರು ಸುಮಾರು ಇಪ್ಪತ್ತೇಳು ಸಾವಿರ ಓಟ್ಗಳಿಂದ ಗೆದ್ದಿದ್ರು ನಂಬರ್ ಎರಡು ಜಿ ಹಂಪಯ್ಯ ನಾಯಕ್ ಕಾಂಗ್ರೆಸ್ ಹೆಚ್ಚು ವಯಸ್ಸಾದ ಎರಡನೇ ಶಾಸಕ ಅಂದ್ರೆ ಅದು ರಾಯಚೂರು ಜಿಲ್ಲೆ ಮಾನ್ವಿ ಎಸ್ಟಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಜಿ ಹಂಪಯ್ಯ ನಾಯಕ್ ಇವರಿಗೆ ಬರೋಬ್ಬರಿ ಎಂಬತ್ನಾಲ್ಕು ವರ್ಷ ವಯಸ್ಸು ಚುನಾವಣೆಯಲ್ಲಿ ಇವರು ಏಳು ಸಾವಿರ ಓಟ್ಗಳಿಂದ ಗೆದ್ದಿದ್ರು ನಂಬರ್ ಮೂರು ಎಂ ವೈ ಪಾಟೀಲ್ ಕಾಂಗ್ರೆಸ್ ಕಲಬುರಗಿ ಜಿಲ್ಲೆ ಅಫ್ಜಲಪುರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಎಂ ವೈ ಪಾಟೀಲ್ಗೆ ಬರೋಬ್ಬರಿ ಎಂಬತ್ತೆರಡು ವರ್ಷ ವಯಸ್ಸು ಈ ಮೂಲಕ ವಯಸ್ಸಾದ ಶಾಸಕರ ಪಟ್ಟಿಯಲ್ಲಿ ಮೂರನೇ ಸ್ಥಾನ ಪಡ್ಕೊಂಡಿದ್ದಾರೆ ಎಲೆಕ್ಷನ್ನಲ್ಲಿ ಇವರು ಇಪ್ಪತ್ನಾಲ್ಕು ಸಾವಿರ ಓಟ್ಗಳಿಂದ ಗೆದ್ದಿದ್ರು ನಂಬರ್ ನಾಲ್ಕು ಹೆಚ್ ಮೇಟಿ ಕಾಂಗ್ರೆಸ್ ಬಾಗಲಕೋಟೆ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ವೈ ಮೇಟಿಗೆ ಎಪ್ಪತ್ತೇಳು ವರ್ಷ ವಯಸ್ಸು ಇವರು ಐದು ಸಾವಿರ ಓಟ್ಗಳಿಂದ ಗೆದ್ದು ಎಂಎಲ್ಎ ಆಗಿದ್ದಾರೆ ನಂಬರ್ ಐದು ಕೆಜೆ ಜಾರ್ಜ್ ಕಾಂಗ್ರೆಸ್ ಬೆಂಗಳೂರಿನ ಸರ್ವಜ್ಞ ನಗರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಕೆಜೆ ಜಾರ್ಜ್ಗೆ ಎಪ್ಪತ್ತಾರು ವರ್ಷ ವಯಸ್ಸು ಇವರು ಐವತ್ತೈದು ಸಾವಿರ ಓಟ್ಗಳಿಂದ ಗೆದ್ದು ಎಂಎಲ್ಎ ಆದವರು ನಂಬರ್ ಆರು ಜಿಕೆ ವೆಂಕಟ ಶಿವರೆಡ್ಡಿ ಜೆಡಿಎಸ್ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರದ ಜೆಡಿಎಸ್ ಎಂಎಲ್ಎ ಜಿಕೆ ವೆಂಕಟಶಿವರೆಡ್ಡಿಗೂ ಎಪ್ಪತ್ತಾರು ವರ್ಷ ವಯಸ್ಸು ಇವರು ಹತ್ತು ಸಾವಿರ ಓಟ್ಗಳಿಂದ ಗೆದ್ದು ಎಂಎಲ್ ಎ ಆದವರು ನಂಬರ್ ಏಳು ಆರ್ ವಿ ದೇಶಪಾಂಡೆ ಕಾಂಗ್ರೆಸ್ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆರ್ ವಿ ದೇಶಪಾಂಡೆಗೂ ಎಪ್ಪತ್ತಾರು ವರ್ಷ ವಯಸ್ಸು ಇವರು ಮೂರು ಸಾವಿರ ಓಟ್ಗಳಿಂದ ಗೆದ್ದು ಶಾಸಕರಾದವರು ನಂಬರ್ ಎಂಟು ಸಿದ್ದರಾಮಯ್ಯ ಕಾಂಗ್ರೆಸ್ ಮೈಸೂರು ಜಿಲ್ಲೆ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ ಎ ಕಂ ಸಿಎಂ ಸಿದ್ದರಾಮಯ್ಯಗೆ ಎಪ್ಪತ್ತೈದು ವರ್ಷ ವಯಸ್ಸು ಮೂಲಕ ಹೆಚ್ಚು ವಯಸ್ಸಾದ ಶಾಸಕರ ಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದ್ದಾರೆ ಇವರು ನಲವತ್ತಾರು ಸಾವಿರಕ್ಕೂ ಹೆಚ್ಚು ಓಟ್ಗಳಿಂದ ಗೆದ್ದು ಎಂಎಲ್ಎ ಆದವರು ನಂಬರ್ ಒಂಬತ್ತು ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಎಸ್ಸಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಕೆಎಚ್ ಮುನಿಯಪ್ಪ ವರ್ಷ ವಯಸ್ಸು ಇವರು ನಾಲ್ಕು ಸಾವಿರ ಓಟ್ಗಳಿಂದ ಗೆದ್ದು ಎಂಎಲ್ಎ ಆದವರು ನಂಬರ್ ಹತ್ತು ಗುರುಪಾದ ಗೌಡ ಸಂಗನಗೌಡ ಪಾಟೀಲ್ ಕಾಂಗ್ರೆಸ್ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗುರುಪಾದ ಗೌಡ ಸಂಗನಗೌಡ ಪಾಟೀಲ್ಗೂ ಎಪ್ಪತ್ತೈದು ವರ್ಷ ವಯಸ್ಸು ಇವರು ಇಪ್ಪತ್ನಾಲ್ಕು ಸಾವಿರ ಓಟ್ಗಳಿಂದ ಗೆದ್ದು ಶಾಸಕರಾದ ನಂಬರ್ ಹನ್ನೊಂದು ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಕಾಂಗ್ರೆಸ್ ಯಾದಗಿರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ಗೂ ಎಪ್ಪತ್ತೈದು ವರ್ಷ ವಯಸ್ಸು ಇವರು ಮೂರು ಸಾವಿರ ಓಟ್ಗಳಿಂದ ಗೆದ್ದು ಎಂಎಲ್ಎ ಆದವರು ಸೊ ಫ್ರೆಂಡ್ಸ್ ಇದೆಷ್ಟು ಹೆಚ್ಚು ವಯಸ್ಸಾದ ಶಾಸಕರು ಯಾರು ಅವರ ವಯಸ್ಸೆಷ್ಟು ಮತ್ತು ಅವರನ್ನ ಜನ ಎಷ್ಟು ಅಂತರದಿಂದ ಗೆಲ್ಲಿಸಿ ಕಳಿಸಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಟಾಪ್ ಹನ್ನೊಂದು ವಯಸ್ಸಾದ ಶಾಸಕರಲ್ಲಿ ಹತ್ತು ಶಾಸಕರು ಕಾಂಗ್ರೆಸ್ನವರೇ ಆಗಿದ್ದಾರೆ ಅನ್ನೋದು ಗಮನಾರ್ಹ ಒಬ್ರು ಮಾತ್ರ ಜೆ ಡಿ ಎಸ್ನವರು ಶಾಸಕರ ವಯಸ್ಸಿನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಎಂಎಲ್ ಎಗೂ ನಿವೃತ್ತಿ ವಯಸ್ಸು ಇರಬೇಕಾ ಇದ್ರೆ ಎಷ್ಟಿರ್ಬೇಕು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ